ಓಕೆ ಏನಾಗ್ತಾ ಇದೆ ಅನ್ನೋದು ಒಂದು ಕಡೆಗಿದೆ ಇನ್ನೊಂದು ಕಡೆಗೆ ಸಾವಿನ ಸಂಖ್ಯೆ ಕೂಡ ಇರಕ್ತೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಕೊರೋನಾ ಸಾವಿನ ನರ್ತನ ಮಾಡ್ತಾ ಇದೆ ಬೆಂಗಳೂರಲ್ಲಿ 180 ಕ್ಕೆ ಏರಿದೆ ಈಗ ಕೊರೋನಾ ಮೃತರ ಸಂಖ್ಯೆ ಸೋ ಕೇವಲ 9 ದಿನದಲ್ಲಿ ಬೆಂಗಳೂರಿನಲ್ಲಿ 85 ಸಾವು ಆಲ್ಮೋಸ್ಟ್ ಆಲ್ ಪ್ರತಿದಿನ 1000 ಕೇಸ್ಗಳು ಹೇಗೆ ಬರ್ತಾ ಇದವೋ ಹಾಗೆ ಪ್ರತಿದಿನ 10 ಜನ ಸಾವನ್ನಪ್ಪತಾ ಇರುವಂತ ಲೆಕ್ಕಗಳು ಈಗ ಸಿಗ್ತಾ ಇದೆ ಮೃತಪಟ್ಟವರ ಸಂಖ್ಯೆ 180 ಬೆಂಗಳೂರಿನಲ್ಲಿ ಕೊರೋನಾ ಸಾವಿನ ನರ್ತನವನ್ನ ಮಾಡುತ್ತಾ ಇದೆ ಪ್ರತಿ ದಿನಕ್ಕೆ ಒಂದೊಂದು 10 ರೀತಿಯಲ್ಲಿ ಸಾವುಗಳು ಆಗ್ತಾ ಇರುವಂತ ಲೆಕ್ಕವನ್ನ ನೋಡಬಹುದು ಮೇ 31 ಕ್ಕೆ 10 ಇತ್ತು ಜೂನ್ 30 ಕ್ಕೆ ಅದು 95 ಆಯಿತು ಒಂದು ತಿಂಗಳ ಗ್ಯಾಪ್ ನಲ್ಲಿ ನಿಮಗೆ 95 ಆದ್ರೆ ಈಗ ಗಮನಿಸಿಕೊಳ್ಳಿ 30ನೇ ತಾರೀಕು ಇದ್ದಿದ್ದು ಸಾವು ಈಗ ಜುಲೈ 9ನೇ ತಾರೀಕಿಗೆ ಈ 9 ದಿನಗಳಲ್ಲಿ ಆಗಿರುವಂತ 8ನೇ ತಾರೀಕು ವರೆಗೂ ನೀವು ಗಮನಿಸಿಕೊಳ್ಳಿ ಅಷ್ಟೇ ಸಾಕು 180 ಕ್ಕೆ ಹೋಗಿ ತಲುಪುತ್ತೆ ಅಂತಂದ್ರೆ ಸರಿ ಸುಮಾರು 85 ಕೇಸ್ಗಳು ನಿಮಗೆ 8 9 ದಿನಗಳಲ್ಲಿ ಬರುತ್ತೆ ಅಂದ್ರೆ ಪ್ರತಿ ದಿನವೂ ಕೂಡ 10 ಸಾವುಗಳು ಆಗ್ತಾ ಇದೆ ಅನ್ನೋದಂತೂ ಸ್ಪಷ್ಟ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದರಲ್ಲಿ ಸೋ ಪ್ರತಿದಿನ 10 ಸಾವುಗಳು ಆಗ್ತಾ ಇದೆ ಸ್ಪೆಷಲಿ ಬೆಂಗಳೂರಿನಲ್ಲಿ ಅನ್ನೋದಾದ್ರೆ ಕಾರಣ ಏನು ಅದಕ್ಕೆ ಎಲ್ಲಾ ವ್ಯವಸ್ಥೆ ಇದೆ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಆಂಬ್ಯುಲೆನ್ಸ್ ಅನ್ನು ಮಾಡಿದ್ದೀವಿ ಆಸ್ಪತ್ರೆಗಳ ಬೆಡ್ ವ್ಯವಸ್ಥೆ ಮಾಡಿದ್ದೀವಿ ಇವೆಲ್ಲ ಇರಬೇಕಾದರೂ ಸಾವಿನ ಸಂಖ್ಯೆ ಯಾಕೆ ಏರಿಕೆ ಆಗ್ತಾ ಇದೆ ಎಸ್ ನನ್ನ ಸಹೋದರಿ ಪವಿತ್ರ ನೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದರೆ ಪವಿತ್ರ ಈಗ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಿಟ್ಟಿದ್ದೀವಿ ಎಲ್ಲಾ ಬೆಡ್ ಗಳಿದೆ ಎಲ್ಲಾ ವೆಂಟಿಲೇಟರ್ ಗಳಿದೆ ಎಲ್ಲರಿಗೂ ಸರಿಯಾದಂತ ಟ್ರೀಟ್ಮೆಂಟ್ ಇದೆ ಆಂಬ್ಯುಲೆನ್ಸ್ ಗಳಿದೆ ಎಲ್ಲಾ ಮಾಡ್ಕೊಳ್ತಾ ಇದ್ದೀವಿ ಆದರೂ ಸಾವಿನ ಸಂಖ್ಯೆ ಪ್ರತಿ ದಿನಕ್ಕೆ 10 ಕಳೆದ 9 ದಿನದಲ್ಲಿ 85 ಸಾವು ಸ್ಪೆಷಲಿ ಬೆಂಗಳೂರಿನಲ್ಲಿ ಯಾಕೆ ಈ ರೀತಿಯಾದಂತ ಸಾವುಗಳು ಆಗ್ತಾ ಇದೆ ಒಂದು ಡೆಪ್ತ್ ಗೆ ಹೋಗ್ತಾ ಇಲ್ಲ ಸಾವು ಯಾಕೆ ಆಗ್ತಾ ಇದೆ ಅನ್ನುವಂತ ಅದನ್ನ ತಿಳ್ಕೊಳ್ಳುವಂತ ಗೋಜಿಗೆ ಅಥವಾ ಸಾವಿನ ಬಗ್ಗೆ ತನಿಖೆಯ ಗೋಜಿಗೆ ಹೋಗ್ತಾನೆ ಇಲ್ಲ ಸರ್ಕಾರ ಏನೇ ಕೇಳಿದ್ರು ಅವರತ್ರ ರೆಡಿಮೇಡ್ ಸಮರ್ಥನೆ ಲಭ್ಯ ಆಗಿರುತ್ತೆ ಈಗ ಯಾದಗಿರಿಯನ್ನೇ ತೆಗೆದುಕೊಂಡ್ರೆ ಅರುಣ್ ಅಲ್ಲೂ ಕೂಡ 800 1000 ಹತ್ರತ್ರ ಗಡಿಗೆ ಹೋಗಿದೆ ಆದ್ರೆ ಸಾವಿನ ಸಂಖ್ಯೆ ಎಷ್ಟು ಕಡಿಮೆ ಇದೆ ಅಂದ್ರೆ ಅಲ್ಲಿ ವೈದ್ಯಕೀಯ ಸೇವೆಗಳು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಏನೇನೂ ಇಲ್ಲ ಇನ್ನು ಉಡುಪಿಯನ್ನ ತೆಗೆದುಕೊಂಡ್ರೆ ಅಲ್ಲೂ ಅಷ್ಟೇ ಕೇಸಸ್ ಗಳು ಆರಂಭದಲ್ಲಿ ಜಾಸ್ತಿ ಆಗ್ತಾ ಇದ್ವು 1000 ಗಡಿಗೆ ಬಂದಿತ್ತು ಆಗ್ಲೂ ಕೂಡ ಕೇಸಸ್ ಜಾಸ್ತಿ ಇರಲಿಲ್ಲ ಆದ್ರೆ ಬೆಂಗಳೂರಿನಲ್ಲಿ ಏನಾಗ್ತಿತ್ತು ಅಂದ್ರೆ 1000 ಗಡಿಗೆ ಹೋಗುವಷ್ಟರಲ್ಲೇ ಬೆಂಗಳೂರಿನಲ್ಲಿ ಮರಣ ಪ್ರಮಾಣವೇ ಹೆಚ್ಚಾಗ್ತಾ ಇತ್ತು ಬೆಂಗಳೂರಿನಲ್ಲಿ ಯಾಕೆ ಈ ಮರಣ ಪ್ರಮಾಣ ಹೆಚ್ಚಾಗ್ತಾ ಇದೆ ಅನ್ನುವಂತ ತಿಳಿದುಕೊಳ್ಳುವಂತ ಗೋಜಿಗೆ ಸರ್ಕಾರ ಹೋಗಿಲ್ಲ ಒಂದು ವೇಳೆ ಕೇಸಸ್ ಇನ್ಕ್ರೀಸ್ ಆಗ್ತಾ ಇದ್ರೆ ಡೇ ಬೈ ಡೇ ಅಷ್ಟೊಂದು ಆತಂಕಕಾರಿ ಬೆಳವಣಿಗೆ ಅಲ್ಲ ಆದ್ರೆ ಮರಣ ಪ್ರಮಾಣ ಯಾವಾಗ ಇನ್ಕ್ರೀಸ್ ಆಗುತ್ತೋ ಆಗ ಜನ ಪ್ಯಾನಿಕ್ ಆಗ್ತಾರೆ ಆಗ ನಿಜವಾದ ಭಯ ಹುಟ್ಟಿಕೊಳ್ಳುತ್ತೆ ಈಗ 14 ವರ್ಷದ ಬಾಲಕ ಡೆತ್ ಆಗಿದಾನೆ ಅಂದ್ರೆ ಅಥವಾ 29 30 ವರ್ಷದ ಯುವಕರು ಡೆತ್ ಆಗ್ತಾ ಇದ್ದಾರೆ ಅಂದ್ರೆ ಎಂತವರಿಗೂ ಕೂಡ ಭಯ ಬಂದೇ ಬಂದಿರುತ್ತೆ ಕೇಸಸ್ ಜಾಸ್ತಿ ಆಗೋ ಬದಲು ಈ ರೀತಿ ಮರಣ ಪ್ರಮಾಣ ಹೆಚ್ಚಾಗ್ತಾ ಇದೆ ಒಂದು ಚಿಕಿತ್ಸೆ ವಿಳಂಬ ಆಗ್ತಾ ಇರೋದು ಇನ್ನೊಂದು ಲ್ಯಾಬ್ ರಿಪೋರ್ಟ್ ತುಂಬಾ ಡಿಲೇ ಆಗ್ತಾ ಇರೋದು ಇನ್ನೊಂದು ಖಾಸಗಿ ಅವರಿಗೆ ಕಡಕ್ ಸಂದೇಶವನ್ನ ಕೊಡೋದಕ್ಕೆ ಸರ್ಕಾರ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ ಈಗಲೂ ಕೂಡ ಅವರು ಚಿಕಿತ್ಸೆಗೆ ತುರ್ತು ಚಿಕಿತ್ಸೆಗೆ ನಿರಾಕರಣೆಯನ್ನ ಮಾಡ್ತಾ ಇದ್ದಾರೆ ಅಟ್ ಲೀಸ್ಟ್ ಒಂದು ಪ್ರತ್ಯೇಕವಾಗಿರುವಂತ ಸರ್ಕಾರಿ ಆಸ್ಪತ್ರೆಯನ್ನಾದರೂ ಜನರಲ್ ಆಗಿ ತೆರೆಯಿರಿ ಅಂದ್ರೆ ಅದಕ್ಕೂ ಕೂಡ ಸರ್ಕಾರ ಈಗಾಗಲೇ ಎಲ್ಲಾ ಆಸ್ಪತ್ರೆಗಳನ್ನ ಕೋವಿಡ್ ಗಾಗಿ ಮಾಡ್ಕೊಂಡಿದೆ ಕೋವಿಡ್ ಏತರ ಅಥವಾ ಸೋಂಕು ಶಂಕಿತರಿಗೆ ಇಮಿಡಿಯೇಟ್ ಆಗಿ ಯಾವುದೇ ಆಸ್ಪತ್ರೆಗಳು ಲಭ್ಯ ಆಗ್ತಾ ಇಲ್ಲ ಸೋ ಇದೇ ಕಾರಣದಿಂದಾಗಿ ಬೆಂಗಳೂರಿನಲ್ಲಿ ಸಾವಿನ ಪ್ರಮಾಣ ಗಣನೀಯವಾಗಿ ಇನ್ಕ್ರೀಸ್ ಆಗಿರುವಂತದ್ದು ಇಷ್ಟೊಂದು ವೈದ್ಯಕೀಯ ಸೇವೆ ಹೆಲ್ತ್ ಸಿಟಿ ಅಂತ ಕರೆಸಿಕೊಳ್ಳುವಂತ ಬೆಂಗಳೂರಿನಲ್ಲಿ ಈ ಮರಣ ಸಂಖ್ಯೆ ನಿಜಕ್ಕೂ ಕೂಡ ಒಂದು ರೀತಿಯ ಶೇಮ್ ಆರುಣ್ ಕೊರೋನಾದಿಂದಲೇ ಸಾವನ್ನಪ್ಪಿರುವಂತ ಸಂಖ್ಯೆ ಈ ಪ್ರಮಾಣದಲ್ಲಿ ಇರಬೇಕಾದ್ರೆ ತುಂಬಾ ಕಡೆಗೆ ಒಂದಿಷ್ಟು ಅನುಮಾನಗಳಿದೆ ಪವಿತ್ರ ಏನು ಅಂತಂದ್ರೆ ಜನ ಈ ರೀತಿ ಸಾವನ್ನಪ್ಪಿದ್ರು ಕೂಡ ಅವರು ಟೆಸ್ಟ್ ಮಾಡಿಸ್ಕೊಳ್ತಾ ಇಲ್ಲ ಅದರ ಪಾಡಿಗೆ ಅವರು ಹೋಗ್ಬಿಟ್ಟು ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಕೊರೋನಾ ಅಲ್ಲದೆ ಇರುವಂತಹ ಸಾವನ್ನಪ್ಪಿರುವಂತಹ ಸಂಖ್ಯೆ ಇನ್ನೆಷ್ಟಾಗಿರಬಹುದು ಅದಕ್ಕೆ ಸಾಕ್ಷಿ ಎಂಬಂತೆ ಸ್ಮಶಾನದಲ್ಲಿ ಒಂದು ರೌಂಡ್ ಹೋಗಿ ಬಂದ್ರೆ ಸಾಕು ಅರುಣ್ ಅಷ್ಟೊಂದು ಜನ ತುಂಬಿ ತುಳುಕ್ತಾ ಇದ್ದಾರೆ ಪ್ರತಿ ಸ್ಮಶಾನದಲ್ಲೂ ಕೂಡ ಅಷ್ಟೇ ಸಂಖ್ಯೆಯಲ್ಲಿ ತಮ್ಮ ತಮ್ಮ ಆಪ್ತರ ಅಂತ್ಯಕ್ರಿಯೆ ಮಾಡೋದಕ್ಕೆ ಜನಸಂದಣಿಯೇ ಇದೆ ಕೋವಿಡ್ ಹೊರತುಪಡಿಸಿಯೇ ಜನರ ಸಾವಾಗ್ತಾ ಇದೆ ಕೋವಿಡ್ಗೆ ಇಷ್ಟೊಂದು ಸಾವಾಗ್ತಾ ಇದೆ ಅಂದ್ರೆ ಬೆಂಗಳೂರಿನಲ್ಲಿ ಕೋವಿಡ್ ಏತರ ಇನ್ನಷ್ಟು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಳೆದ ಅಂದ್ರೆ ಕೋವಿಡ್ ಆರಂಭದ ಹಂತದಲ್ಲಿ 3 ತಿಂಗಳ ದಾಖಲೆಯನ್ನು ತೆಗೆದುಕೊಂಡ್ರೆ ಸುಮಾರು 5000 ಜನ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ರು ಓಕೆ ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು